ಇನ್ನು ಸಂಸದ ಪಿ ಸಿ ಗದ್ದಿಗೌಡ ಅವರಿಗೆ ಸಂತ್ರಸ್ತರಿಂದ ಘೇರಾವ್ ಹಾಕಿರುವಂತಹ ಘಟನೆ ನಡೆದಿದೆ. ಮುಧೋಳ ತಾಲೂಕಿನ ಸೋರ್ಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ಸಂಸದ ಗದ್ದಿಗೌಡರು ಅವರನ್ನ ಘೇರಾವ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೋರ್ಗಾವಿಯಲ್ಲಿ ನಮಗೆ ಕೂಡಲೇ ಪರಿಹಾರದ ಹಣ ಕೊಡಿಸಿ, ನಮ್ಮ ಮನೆಗಳು ಹಾಳಾಗಿವೆ, ಬೆಳೆದಂತಹ ಬೆಳೆ ಕೂಡ ಹಾನಿಯಾಗಿದೆ, ಏನ್ ಮಾಡ್ತಿದ್ದೀರಿ ಅಂತೇಳಿ ಸಂಸದರಿಗೆ ಜನ ತರಾಟೆಗೆ ತೆಗೆದುಕೊಂಡ್ರು. ಸಂತ್ರಸ್ತರ ಮನವೊಲಿಕೆಗೆ ಮುಂದಾದ್ರೂ ಕೂಡ ಪಿ ಸಿ ಗದ್ದಿಗೌಡರ್ ಸಂತ್ರಸ್ತರ ತರಾಟೆಯಿಂದ ಕಾರು ಹತ್ತಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಸಂಸದ ಗದ್ದಿಗೌಡರ್. ಇಲ್ಲಿ ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆಯ ಸಂಸದರಿವರು ಜನ ಘೇರಾವ್ ಹಾಕಿ ಆಕ್ರೋಶ ಹೊರಹಾಕಿದ್ರು, ಜೊತೆಗೆ ಕೂಡಲೇ ಪರಿಹಾರ ಕೊಡಿಸಿ, ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ಅಂತ ಹೇಳಿ ಗಲಾಟೆ ಎಬ್ಬಿಸಿ ಅವರನ್ನ ಅಲ್ಲಿಂದ ಕಾರ್ ಹತ್ತಿ ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ. ಪರಿಹಾರ ಯಾವಾಗ ಕೊಡ್ತೀರಿ ಅಂತ ಹೇಳಿ ಸಂಸದ ಪಿ ಸಿ ಗದ್ದಿಗೌಡ ಅವರಿಗೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿತು. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲೂ ಕೂಡ ಘಟನೆ ನಡೀತು. ಡಿ ಸಿ ಎಂ ಗೋವಿಂದ ಕಾರಜೋಳ ಅವರ ತವರು ಕ್ಷೇತ್ರ ಮುಧೋಳ ಇದು, ಇಲ್ಲಿ ಕೂಡ ಪ್ರತಿಭಟನೆ ನಡೀತು. ಸ್ಥಳಕ್ಕೆ ಆಹ್ವಾನಿಸಿ ರೈತರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಡಿ ಸಿ ಎಂ ಸೌದೆ ರೈತರನ್ನು ಅವಮಾನಿಸಿದ ವಿಚಾರಕ್ಕೆ ತರಾಟೆಗೆ ತೆಗೆದುಕೊಂಡು, ನನ್ನದೇ 100 ಎಕರೆ ಜಮೀನು ನೀರಿನಲ್ಲಿ ಮುಳುಗಡೆಯಾಗಿತ್ತು, ನನಗೇ ಪರಿಹಾರ ಸಿಕ್ಕಿಲ್ಲ, ನಿಮ್ಗೆ ಎಲ್ಲಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಿ ಹೇಳಿದ್ರು. ಇದು ಸಂತ್ರಸ್ತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಪ್ರತಿಭಟನೆಯಿಂದ ಸಂಸದ ಗದ್ದಿಗೌಡ ಅವರು ಕಕ್ಕಾಬಿಕ್ಕಿಯಾದರು. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಕಾರಜೋಳ ಅವರ ನೇತೃತ್ವದಲ್ಲಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಸಭೆಯನ್ನು ಕರೆದು ಒಂದು ಕಡೆ ಮುಧೋಳ ನಗರದಲ್ಲಿ ನಡೆದಂತಹ ಪ್ರತಿಭಟನೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಕಕ್ಕಾಬಿಕ್ಕಿ ಆದರೂ ಪಿ ಸಿ ಗದ್ದಿಗೌಡರು ಏನು ಮಾತನಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಅಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆಕ್ರೋಶ ವ್ಯಕ್ತವಾಯಿತು. ಏನು ಮಾತಾಡ್ತಾ ಇದ್ದೀರಿ, ನಿಮ್ಮ ಡಿ ಸಿ ಎಂ ಅವರನ್ನು ಕರೆದಿದ್ವಿ, ಕರೆದಂಥ ಸಂದರ್ಭದಲ್ಲಿ ಅವರೇನೆ ನಂದೇ 100 ಎಕರೆ ಜಮೀನು ಹೋಗಿದೆ, ಅದಕ್ಕೆ ಪರಿಹಾರ ಸಿಕ್ಕಿಲ್ಲ, ನಿಮಗೆಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವೇನು ನಮ್ಗೆ ಪರಿಹಾರದ ಹಣ ಕೊಡಿಸ್ತೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆ ಜೊತೆಗೇನೆ ಸೋರ್ಗಾವಿ, ಇದು ಕೂಡ ಮುಧೋಳ ತಾಲೂಕಿನಲ್ಲೇ ಬರುವಂಥ ಗ್ರಾಮ ಇದು, ಸೋರ್ಗಾವಿಯಲ್ಲಿ ಕೆಲವೊಂದಷ್ಟು ಯುವಕರು ರೈತ ಮುಖಂಡರು ಅವರನ್ನು ಘೇರಾವ್ ಹಾಕಿದ್ರು. ಏನು ಮಾಡ್ತಾ ಇದ್ದೀರಿ ಇಷ್ಟು ದಿವಸ, ನಮಗೆ ಪರಿಹಾರದ ಹಣ ಕೊಡಿ ಅಂತೇಳಿ ಗಲಾಟೆಯನ್ನು ಎಬ್ಬಿಸಿ ಪಿ ಸಿ ಗದ್ದಿಗೌಡವರಿಗೆ ಘೇರಾವ್ ಹಾಕಿರುವಂಥ ಘಟನೆ ಕೂಡ ನಡೀತು. ಇದರಿಂದ ಕಕ್ಕಾಬಿಕ್ಕಿ ಆದಂಥ ಸಂಸದ ಪಿ ಸಿ ಗದ್ದಿಗೌಡ ಕಾರು ಹತ್ತಿ ಹೊರಟೇ ಬಿಟ್ಟರು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಸಭೆಯನ್ನು ಕರೆದು ನಮ್ಮ ಪ್ರತಿನಿಧಿ ರವಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರವಿ, ಇಲ್ಲಿ ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದೀವಿ, ಒಂದು ಮುಧೋಳದಲ್ಲಿ ನಡೆದಂತಹ ಪ್ರತಿಭಟನೆ, ಮತ್ತೊಂದು ಸೋರ್ಗಾವಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಪ್ರತಿಭಟನೆ ಸಂದರ್ಭದಲ್ಲಿ ಸಂತ್ರಸ್ತರು ಹೇಳ್ತಾ ಇರುವಂಥದ್ದು ನಮಗೆ ಪರಿಹಾರ ಕೊಡಿಸಿ ಅಂತ ಹೇಳಿ. ಕೊನೆಗೇನಾದರೂ ಸಮಾಧಾನ ಮಾಡಿದ್ರ ಅಥವಾ ಅಲ್ಲಿಂದ ಏನು ಹೇಳದೆ ಹೊರಟೆ ಹೋದ್ರ ಸಂಸದರು? ರವಿ ಆನಂದ, ಪ್ರಮುಖವಾಗಿ ಇವತ್ತು ಏನು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಪ್ರವಾಹ ಪರಿಸ್ಥಿತಿಯ ಕೆಲವೊಂದಿಷ್ಟು ಭಾಗಗಳನ್ನ ವೀಕ್ಷಣೆ ಮಾಡಬೇಕಾಗಿರ್ಬಹುದು, ಮತ್ತು ಈ ಒಂದು ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ಯಾವ ರೀತಿ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆ ನಡೆಸು ಅಂತ ಈಗಾಗಲೇ ಏನು ಸಿ ಎಂ ಯಡಿಯೂರಪ್ಪನವರು ಬಾಗಲಕೋಟೆಗೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಆದ್ರೆ ಅವರು ಆಗಮಿಸುವ ಮುನ್ನವೇ ಪ್ರತಿಭಟನೆ ಕಾವು ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಬಾಗಲಕೋಟೆ ಅದರಲ್ಲಿ ಮುಧೋಳ ನಗರದ ದಶೇಶ ರೂಪದಲ್ಲಿ ಸುಮಾರು ರೈತರು ಪ್ರತಿಭಟನೆ ಮಾಡಿದ್ರು. ಇದರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಗಲಕೋಟೆಯ ಸಂಸದರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಈ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇದು ಮುಧೋಳ ತಾಲೂಕಿನ ಸೋರ್ಗಾವಿ ಗ್ರಾಮದಲ್ಲಿ, ಅಂದ್ರೆ ಇವರು ಸಿ ಎಂ ಎನ್ ಅವರು ಬಾಗಲಕೋಟೆಗೆ ಬರ್ತಾ ಬರೋಕೆ ಏನು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬರೋಕೆ ಅಂತ ಏನು ಸಂಸದ ಪಿ ಸಿ ಗದ್ದಿಗೌಡರು ಅಲ್ಲಿಂದ ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಕಾರನ್ನ ಅಡ್ಡಗಟ್ಟಿದಂತ ಸಂತ್ರಸ್ತರು ನಮಗೆ ಪರಿಹಾರವನ್ನ ಇರುವಂತ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದ ಅಷ್ಟರಲ್ಲಿ ಸಂಪೂರ್ಣವಾಗಿ ಅಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಆದ್ರೆ ಅವರಿಗೆ ಯಾವುದೇ ರೀತಿ ಸಮರ್ಪಕ ಉತ್ತರವನ್ನ ಕೊಡೋಕು ಆಗದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಂದ ತಬ್ಬಿಬ್ಬಾಗಿ ಗದ್ದಿಗೌಡರು ಬೇರೆ ಕಡೆ ಹೋಗಿರುವಂತದ್ದು. ಥ್ಯಾಂಕ್ ಯು ರವಿ ಮಾಹಿತಿಗಾಗಿ. ಅಲ್ಲೇ ಇಲ್ಲ ರೀ.